ಆಗಿ ಇವತ್ತು ಲೂಟಿ ಹೊಡ್ಕೊಂಡು ಅವ್ರು ಹೊರಟವ್ರೆ ಆ ಗುಂಗಲ್ ಇದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇನ್ನೊಂದು ಜನಾರ್ದನ್ ರೆಡ್ಡಿ ಅವರ ಆಸ್ತಿ ಕೂಡ ಮುಟ್ಕೊಳ್ಳಿ ಕೇಂದ್ರ ಸರ್ಕಾರ ಇದೆಲ್ಲ ಅದೆಲ್ಲ ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಹಳೆ ಕಥೆಗಳು ಅದು ಏನೇನು ಕಾನೂನುಬದ್ಧವಾಗಿ ಏನು ನಡೀಬೇಕು ಮಾಡ್ಕೊಳ್ಳಿ, ಯಾರಿಗೂ ತೊಂದರೆ ಕೊಡಬೇಡಿ. ಯಾವುದೋ ಒಂದು ಇಶ್ಯೂಗೋಸ್ಕರವಾಗಿ ನಮ್ಮ ಜೊತೆ ಇರ್ತಾರೋ ಇಲ್ವೋ ಅಂತೇಳಿ ತೊಂದರೆ ಕೊಡ್ತಕ್ಕಂಥದ್ದು ಇದೆಯಲ್ಲ ದುರುಪಯೋಗ ಪಡಿಸ್ಕೊಂಡು ಅದು ಮಾಡ್ಕೋಬೇಡಿ. ಕಾನೂನು ವ್ಯಾಪ್ತಿ ಒಳಗೆ ಏನಾದ್ರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ ಅವೆಲ್ಲ ಏನೇನಾಗಿದೆ ಅಂತೇಳಿ. ಸರ್ಕಾರ ಅವ್ರ ಕೈಲಿದೆ, ಬಿಜೆಪಿಯವ್ರ ಕೈಲಿ, ಅವರು ಅದನ್ನು ಸ್ಪಷ್ಟೀಕರಣ ಕೊಡ್ತಾರೆ.